ಕನ್ಸಲ್ಲೂ ಕಲ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಐ ಆಮ್ ಸಾರಿ. ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸಲ್ಲಿ ನಿನಗೊಂದು ಜಾಗ ಕೊಟ್ಟಿದೆ, ಆದರೆ ಜಾಗದಲ್ಲಿ ನಿನ್ನ ಮುಂದುವರ್ಸೋದಕ್ಕೆ ಏನು ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಿರೋದು, ನನ್ನ ದಾರಿಯಲ್ಲಿ ನನಗೆ ಆರಾಮಾಗಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡು. ನೋಡು, ನೀನು ಒಪ್ಪಿದ್ರು ಒಪ್ಪದೇ ಇದ್ರು ನನಗೆ ಮದುವೆ ಆಗೋದು ಗೊತ್ತಿದೆ, ಹಾಗೆ ಆಗ್ತೀನಿ. ಅದೇ ನನ್ನ ದೊಡ್ಡ ವಿಷಯ ಅಲ್ಲ, ಆದರೆ ನಾನು ಹೇಳ್ತಿರೋದನ್ನು ಅರ್ಥ ಮಾಡ್ಕೊ. ನಾನು ಇಲ್ಲದೇ ಇರೋ ಸಮಯದಲ್ಲೂ ನೀನು ಚೆನ್ನಾಗಿರಬೇಕು ಅಂತ ನಾನು ಬಯಸ್ತೀನಿ. ಆದರೆ ನಾನು ನೀನು ಇಲ್ಲದಿದ್ರೆ ಈ ಭೂಮಿ ಮೇಲೆ ಇರಬಾರ್ದು ಅಂತ ಬಯಸ್ತಿರೋಳು. ಹುಚ್ಚು ಹುಚ್ಚ ಮಾತಾಡಬೇಡ ಗೌರಿ. ನಾನು ಅವಳ ಜೊತೆ ಸುಖವಾಗಿ ಬದುಕಬೇಕು ಅನ್ನೋ ಕನಸು ಕಟ್ಕೊಂಡಿದ್ದೀನಿ. ಅವಳು ಅಂದರೆ ನನಗೆ ತುಂಬಾ ಇಷ್ಟ. ನಾನು ಹೇಳೋದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನು ಅವಳ ಜೊತೆ ಸಂತೋಷವಾಗಿ ಬದುಕಬೇಕು ಅಂದ್ಕೊಂಡಿದ್ದೀನಿ, ನೂರಾರು ಕನಸು ಕಟ್ಕೊಂಡಿದ್ದೀನಿ. ಆದರೆ ನಾನು ಹೋದ ಮೇಲೆ ನನಗೋಸ್ಕರ ನೀನು ಕೊರಗ್ತಾ ಕೂರೋದು ನನಗೆ ಇಷ್ಟ ಇಲ್ಲ. ಅಂದ್ಮೇಲೆ ಅದು ನಿನಗೆ ನನ್ನ ಮೇಲಿರೋ ಪ್ರೀತಿ ಅಲ್ವಾ? ಅಲ್ಲ ಗೌರಿ, ಅದು ಕಾಳಜಿ. ಅದನ್ನೇ ಅರ್ಥ ಮಾಡ್ಕೊಂತ ನಾನು ಆಗ್ಲಿಂದ ಬಡ್ಕೊಂತಿರೋದು. ನೋಡು ಗೌರಿ, ನಾನು ಅವಳ ಜೊತೆ ಪ್ರೀತಿ ನೆಮ್ಮದಿಯಿಂದ ಬದುಕಬೇಕು ಅಂದರೆ ನನ್ನನ್ನು ಮದುವೆ ಆಗಿರೋ ನೀನು ನೆಮ್ಮದಿ ಆಗಿರಬೇಕು. ಆಗ ಮಾತ್ರ ನಾನು ಅವಳ ಜೊತೆ ಪ್ರೀತಿ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ. ನನ್ನ ಜೀವನಕ್ಕೆ ಹೇಗೋ ಬಂದು ಅಂಟ್ಕೊಂಡಿದ್ಯಾ, ಅಂಟಂಟಾಗಿ ಜೀವನ ಪೂರ್ತಿ ಮೆತ್ಕೊಂಬೇಡ. ಅಂಟು ಚೆನ್ನಾಗಿರೋದು ನಂಟು ಚೆನ್ನಾಗಿದ್ದಾಗ ಮಾತ್ರ, ಇಲ್ಲ ಅಸಹ್ಯ ಆಗ್ಬಿಡುತ್ತೆ. ನೋಡು, ನನಗೆ ಬೇಕಾಗಿರೋದು ಬಿಡುಗಡೆ. ಅಲ್ಲ ಗೌರಿ, ನೀನು ನನ್ನ ಅಷ್ಟೊಂದು ಪ್ರೀತಿಸ್ತೀನಿ, ನನಗೋಸ್ಕರ ಪ್ರಾಣ ಕೂಡ ಕೊಡ್ತೀನಿ ಅಂತ ಹೇಳ್ತಿಯಲ್ಲ, ನನಗೆ ನೀನು ಪ್ರಾಣ ಬೇಡ. ನೀನು ನಿಜವಾಗ್ಲೂ ನನ್ನ ಪ್ರೀತಿಸಿದ್ರೆ ದಯವಿಟ್ಟು ನನಗೆ ಬಿಡುಗಡೆ ಕೊಟ್ಬಿಡು. ಇದು ನಾನು ನನಗೋಸ್ಕರ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಬಿಟ್ಬಿಡು ಗೌರಿ. ನೋಡು, ನೀನು ನನ್ನ ಬಲವಂತ ಮಾಡಿ ಉಳಿಸ್ಕೊಂಡ್ರು, ನಾನು ನಿನ್ನ ಜೊತೆ ಸುಖವಾಗಿರೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ನಿನ್ನ ಬದುಕಲ್ಲಿ ಅವಳೊಬ್ಳೆ, ನೀನಿಲ್ಲ. ಈ ದಾಳಿ ಬಲವಂತಕ್ಕೆ ನನ್ನ ಕೈಯಿಂದ ನಿನ್ನ ಕುತ್ತಿಗೆಗೆ ಹಾಕ್ಸಿರೋ ಹುರುಳು. ಇದೇ ದಾಂಪತ್ಯ ಅಲ್ಲ, ಹೇಳು ನನಗೆ ಯಾವಾಗ ಬಿಡುಗಡೆ ಕೊಡ್ತೀಯ? ನನ್ನ ಹತ್ರ ಈ ಪ್ರಶ್ನೆ ಗೊತ್ತ ಇಲ್ಲ. ಉತ್ತರ ನನಗೆ ನಾನೇ ಕಂಡ್ಕೊಂತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಮನೆಗೆ. ಈ ವಿಷಯನ ನಾನು ನಿನ್ನ ಬಾಯಲ್ಲಿ ಹೇಳಿಸ್ಬೇಕು ಅಂತಿದ್ದೆ, ಆದರೆ ಅದಾಗಲಿಲ್ಲ. ಆಗಿದ್ದಾಗಲಿ ಈ ವಿಷಯನ ನಾನೇ ಮನೆಯವ್ರಿಗೆ ತಿಳಿಸ್ತೀನಿ. ಇವತ್ತು ಇದಕ್ಕೆ ಒಂದು ಉತ್ತರ ಕಂಡ್ಕೊಂಡೆ ನಾನು ಇಲ್ಲಿಂದ ಹೋಗೋದು. ನೀನು ಈ ವಿಷಯನ ಮನೇಲಿ ಹೇಳಿದ್ರೆ ಏನು ಬೇಕಾದರೂ ಆಗಲಿ, ನನಗೆ ಬೇಕಾಗಿರೋದು ಬಿಡುಗಡೆ. ಅಷ್ಟಕ್ಕೂ ನಾನು ನಿನ್ನ ಸಾಯಿ ಅಂತ ಹೇಳ್ತಿಲ್ಲ ಗೌರಿ, ನನ್ನನ್ನು ಬಿಡು ಅಂತ ಹೇಳ್ತಿದ್ದೀನಿ, ಬಿಟ್ಟು ಬದುಕು ಅಂತ ಹೇಳ್ತಿದ್ದೀನಿ.
ಬದುಕನ್ನ ಬಿಡು ಅಂತಲ್ಲ. ಒಟ್ನಲ್ಲಿ ನಾನು ನನಗ್ ಬೇಡ. ನೋಡು ಗೌರಿ, ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಾ. ನನಗೆ ನಿನ್ನ ವಿಷಯದಲ್ಲಿ ಒರಟಾಗಿ ನಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಆದರೆ ಅದೇ ಅನಿವಾರ್ಯ ಆದರೆ ನನ್ನ ಕೈಲಿ ಏನು ಮಾಡೋದಕ್ಕೂ ಆಗಲ್ಲ. ಒಟ್ಟಿನಲ್ಲಿ ನಾನು ಅವಳ ಮದುವೆ ಆಗೇ ಆಗ್ತೀನಿ, ಇದು ಸತ್ಯ. ಯಾಕಪ್ಪ ನೀನ್ ಎಲ್ಲಾದ್ರೂ ನೋಡ್ತೀಯಾ? ಹ್ಞೂ ಅಜ್ಜಮ್ಮರ, ಗೌರಮ್ಮರು ಮಾಯಾಸಣ್ಣವ್ರ ಹತ್ರ ಮಾತಾಡಕ್ ಹೋಗವ್ರ. ಏನೋ ಹೌದಜ್ಜಮ್ಮರೆ, ಮಂಟಪದ ಹತ್ರ ಗೌರಮ್ಮರು ಮಾಯಾಸಪ್ಪರು ಮಾತಾಡ್ತಾ ಇದ್ರು. ನನ್ ದೊರೆ ಊರಿಗೆ ಬಂದಿದ್ದಾನ ಅಮ್ಮ? ಈ ಮಹೇಶ ಊರಿಗೆ ಬಂದವನು ನೇರ ಮನೆಗೆ ಬರೋದ್ ಬಿಟ್ಟು ಆ ಮಂಟಪದ ಹತ್ರ ಹೋಗಿ ಏನ್ ಮಾತಾಡ್ತಿದ್ದಾನೆ? ಪೂರ್ಣ, ಈಗಿನ ಕಾಲದ ಹುಡುಗರು ಕಣಪ್ಪ, ಮನೇಲಿ ಮಾತಾಡೋಕ್ಕಾಗದೇ ಇರೋ ಎಷ್ಟೋ ವಿಷಯಗಳಿರ್ತವೆ, ಅಲ್ಲೆಲ್ಲೋ ಹೋಗಿ ಮಾತಾಡ್ಕೊಂಬರ್ತೇವೆ. ಹುಡುಗ ಮುಂಡೆ ಹೋಗಿ ಮಾತಾಡ್ಕೊಂಬರ್ಲಿ ಬಿಡು. ಅಂತೂ ನಾನವರಿಬ್ಬರನ್ನು ಒಂದು ಮಾಡಿದ ಪರಿಣಾಮ ಏನೇನಾಗ್ತಾ ಇದೆ ಅಂತ ಗೊತ್ತಾಯ್ತಾ? ಹೇಳೋ ಸರಿಯಮ್ಮ. ಪೂರ್ಣ, ಸಿದ್ದಯ್ಯ ಗೌರಿ ಬಂದ್ಲು, ಸುಮ್ಮನೆ ರೀ ಮಾತಾಡ್ಬೇಡ್ರಿ. ಗೌರಿ ನಿಂತ್ಕೋ. ಅಜ್ಜಮ್ಮ ಎಲ್ಲೋಗಿದ್ದೆ ನೀನು? ಅದು ಅಜ್ಜಮ್ಮ. ಅಲ್ಲಮ್ಮ ಗೌರಿ, ಎಲ್ಲಿ ಹೋಗ್ತಿದ್ದೆ ಅಂತ ಹೇಳೋಬೇಕು ತಾನೆ. ಹೇಳ್ಬಿಟ್ಟು ಹೋಗದೆ ಇರೋಂಥ ಕಾರಣ ಏನಾಯ್ತು ನಿನಗೆ? ಅಲ್ಲ ಅಜ್ಜಮ್ಮ, ಅದು ಏನು ನಮ್ಮೂರಲ್ಲಿ ನಡೆಯೋ ವಿಷಯ ನನಗೆ ಗೊತ್ತಾಗಲ್ಲ ಅನ್ಕೊಂಬಿಟ್ಟಿದ್ಯಾ ನೀನು? ಅಲ್ಲಮ್ಮ ಗೌರಿ, ಕಟ್ಕೊಂಡು ಗಂಡನ ನಮ್ಗಳು ಕಣ್ಣು ತಪ್ಪಿಸಿ ಮಂಟಪದ ಹತ್ರ ಕರ್ಕೊಂಡೋಗಿ ಮಾತಾಡಿಸ್ಬೇಕಿತ್ತ ನೀನು? ಅಯ್ಯೋ, ಏನು ಹಾಗೆ ನೋಡ್ತಾ ನಿಂತ್ಬಿಟ್ಟಿದ್ಯಾ?
ನಮ್ಗೇನು ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಕಳ್ಳಿ? ಎಲ್ಲಿ ನನ್ನ ದೊರೆ? ಅಜ್ಜಮ್ಮ, ಅದು ಗೌರಿ. ಸತ್ಯ ಗೊತ್ತಾದ್ಮೇಲೆ ಕತೆ ಕಟ್ಟೋದ್ ಬೇಡ. ಎಲ್ಲಿ ಎಲ್ಲಿ ನಮ್ಮ ಮಹೇಶ? ಮಾವ ಮಹೇಶ ಇಲ್ಲ, ಎಲ್ಲೋ ಮುಚ್ಚಿಕೊಂಡಿರ್ತಾನೆ. ಮಾಡಿರೋ ಕೆಲ್ಸಕ್ಕೆ ನಾಚಿಕೆ ಬೇರೆ ಕೇಳು ಮುಂಡೋದಕ್ಕೆ. ಏ ದೊರೆ, ಎಲ್ಲೋಸ್ಕೊಂಡಿದ್ಯಾ? ಬಾರೋ ಕಳ್ ಮುಂಡದೆ. ಇಲ್ಲ ಅಜ್ಜಮ್ಮ, ಮಹೇಶ ಹೋದ ಅಲ್ಲಿಂದಾನೆ. ಅಲ್ಲಿಂದಾನೆ ಹೋಗ್ಬಿಟ್ನ? ಹಂಗಾದ್ರೆ ಅಲ್ಲಿ ಬರ್ತಿರೋರು ಯಾರು? ಏ ಕಳ್ಳಿ, ನನಗೆ ಸುಳ್ಳು ಹೇಳ್ತೀಯಾ? ಅಜ್ಜಮ್ಮನ ಆಟ ಆಡಿಸ್ತೀಯನೇ ನೀನು? ಹೇಳ್ದೋರೆ ಹೇಳಪ್ಪ, ಒಳ್ಳೇದಾಗ್ಲಿ. ಇಲ್ಲಿ ನಿಂತಿರೋರು ಯಾರು? ಗೌರಿ, ಗಂಡನ್ನ ಸೊಂಟ ಕಟ್ಕೊಂಡು ಬಂದಿದ್ಯಾ? ಗೌರಿ, ಸುಳ್ಳನ್ನ ಯಾವತ್ತೂ ತಮಾಷೆಗೂ ಮಾತಾಡಬಾರ್ದು, ಅರ್ಥ ಆಯ್ತಾ? ಏ ದಡ್ಡಿ, ನಿನ್ನನ್ನು ಬಿಟ್ಟು ಈ ಬಂಗಾರ ಎಲ್ಲೋಗೋದಕ್ಕೆ ಸಾಧ್ಯನೇ? ದೊರೆ, ನೀನು ಓದು ಮುಗಿಸ್ಕೊಂಡು ಪ್ರತಿ ದಿವಸ ಮಂಟಪದ ಹತ್ರ ಬಂದು ಹೋಗ್ತಿದ್ದ? ಇಲ್ಲ ಅಜ್ಜಮ್ಮ, ಅದು ಗೊತ್ತು ಬಿಡ ಕಳ್ಮುಂಡದೆ. ನೀನು ಸಿಕ್ಕಾಕೊಂಡ್ಬಿಟ್ಟಿದ್ಯಾ ಅಂದ್ಬಿಟ್ಟು ಅದಕ್ಕೆ ಬೇರೆ ಕತೆ ಕಟ್ಬೇಡ ನೀನು. ಎಲ್ಲೋ ನಮ್ ಸಿದ್ಧ ಇನ್ ಮುಖ ನೋಡ್ಬಿಟ್ಟಿರ್ತೀಯ? ಅವನ್ ಬಂದ್ ಇಲ್ಲಿ ಹೇಳ್ತಾನೆ ಅಂತ ಮನೆ ತನಕ ಬಂದಿದ್ಯಾ ತಾನೆ? ಕಳ್ಮುಂಡದೆ. ಅಲ್ಲಲ್ಲಲ್ಲಲ್ಲ, ನನ್ ದೊರೆಗೆ ಎಷ್ಟು ನಾಚಿಕೆ ನೋಡಪ್ಪ. ಏ ಗೌರಿ, ಯಾಕೆ ಇಲ್ಲಿ ನಿಂತಿದ್ಯಾ? ನನ್ ದೊರೆ ಹೋದ ಹೋಗುವಳಿಗೆ. ಸಿದ್ದಯ್ಯ, ಮಧುರನ್ಗೆ ಎರಡು ಬಿಸಿ ಬಿಸಿ ಕಪ್ಪು ಕಾಫಿ ಮಾಡಕ್ಕೆ. ಮಧುರ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಸರಿ ಬಿಡು, ನನ್ ದೊರೆಗೆ ನಾನೇ ಕಾಫಿ ಮಾಡ್ಕೊಡ್ತೀನಿ. ಏ ಗೌರಿ, ಯಾಕಮ್ಮ ಕಲ್ಲು ಬಂಡೆ ತರ ನಿಂತು ಬಿಟ್ಟಿದ್ಯಾ? ನನ್ ದೊರೆ ಹೋದ ಹೋಗಿ. ಅಲ್ಲ ಅಜ್ಜಮ್ಮ. ಗೊತ್ತು ಗೌರಿ, ನೀ ನನಗೆ ಹೇಳ್ದೆ ಹೋಗಿದ್ಯ ಅಂತ ನನಗೇನು ಬೇಜಾರಿಲ್ಲಮ್ಮ, ಸಂತೋಷನೇ. ಅಯ್ಯೋ ದಡ್ಡಿ, ಈ ವಯಸ್ಸಲ್ಲಿ ಇಂಥ ಚೇಷ್ಟೆಗಳೆಲ್ಲ ಆಡದೆ ವಯಸ್ಸಾದ್ಮೇಲೆ ಮಾಡೋಕ್ಕಾಗತ್ತಾ? ನೋಡು, ಇಷ್ಟಕ್ಕೂ ನನ್ನ ದೊರೆ ಬಂದಿರೋದು ಇನ್ಯಾವಳನ್ನ ನೋಡೋಕ್ಕಲ್ಲ, ನಿನ್ನನ್ನು ನೋಡೋಕ್ಕೆ ಕಣೆ. ಹೋಗು ಸೀತೆ, ಎನ್ನಡಿ ಕಾಫಿ ಮಾಡೋಣ. ನನ್ನನ್ನು ಯಾವಾಗ ಬಿಡ್ತೀಯ? ಇವತ್ತು ನಾಳೆನೋ ತೆಗೆದಾಕುವ ಆ ತಾಳಿನ ಯಾಕೆ ಎಷ್ಟು ಗಟ್ಟಿಗೆ ಇಟ್ಕೊಂಡಿದ್ಯಾ? ಬಿಟ್ಬಿಡ್ಬಿಡ್ ಎರಡು ಮನಸ್ಸುಗಳು ಒಪ್ಪಿ ಮದುವೆ ಆಗ್ತದೆ. ಇಲ್ಲಿ ಮನಸ್ಸಿಲ್ಲ, ನನ್ನನ್ನ ನೀನ್ ಒಪ್ಕೊಂಡು ಯಾವ ಪ್ರಯೋಜನನೂ ಇಲ್ಲ. ಒಬ್ಬರು ಒಪ್ಪಿಲ್ಲ ಅಂದ್ರೂ ಇನ್ನೊಂದು ಜೀವ ನೋವು ತಿಂತ ಇರತ್ತೆ. ಆ ರೀತಿಯಾದ ನಾವು ನೀನು ತಿನ್ನೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ, ನನಗೆ ಬಿಡುಗಡೆ ಯಾವಾಗ ಕೊಡ್ತೀಯ? ಎಲ್ಲಿ ಹೋಯ್ತಿ ಡಾಲರು? ಡಾಲರ್ ಅಲ್ಲಿ ಅಂತ ಗೌರಿನು ಕೇಳಕ್ಕಾಗಲ್ಲ. ಆದ್ರೆ ಇವತ್ತಿಂದ ಅಭ್ಯಾಸ ಮಾಡ್ಕೊಳ್ರಪ್ಪ, ಆಯ್ತಾ? ಆತ್ರ ಮುಂಡೆವ. ಆಯ್ತು ಅಜ್ಜಮ್ಮ, ನಾನೇ ಬರ್ತೀನಿ. ಅಯ್ಯೋ, ಯಾಕಪ್ಪ ದೊರೆ? ಇವತ್ತಿದ್ದು ನಾಳೆ ಹೋಗಕ್ಕಂದ? ಇಲ್ಲ ಅಜ್ಜಮ್ಮ, ಏನೋ ಮರ್ತ್ಬಿಟ್ಟಿದ್ದೆ, ತಗೊಂಡು ಹೋಗೋದಿಕ್ ಬಂದಿದ್ದೆ. ಸಿಕ್ತು, ನನಗಲ್ಲಿ ತುಂಬ ಕೆಲಸ ಇದೆ, ನಾನಿನ್ನು ಹೊರಡ್ತೇನೆ. ಮಹೇಶ ನಿಂತ್ಕೊಳ್ಳೋ, ನಿನಗೇನು ಅಂತದ್ ಕೆಲಸ ಇರೋದು? ದಡ್ಡ,
ಓದ್ಕೊಳ್ಳೋದಿದೆ ಅಂತ ಹೇಳ್ತಾ ಇತ್ತಲ್ಲ ಪಾಪಪ್ಪ ಅದು. ದೊರೇ, ಇನ್ಮೇಲೆ ನೀನು ಸೀದಾ ಮನೆಗೆ ಬರೋದನ್ನ ಅಭ್ಯಾಸ ಮಾಡ್ಕೋಪ್ಪ. ಇಲ್ಲಾಂದ್ರೆ ಅಲ್ಲೆಲ್ಲ ಊರಿಂದ ಆಚೆ ನೀನು ಹೆಂಡ್ರನ್ನ ಕರ್ಸ್ಕೊಳ್ಳೋ ಅಗತ್ಯ ತಪ್ಪುತ್ತೆ. ಆಯ್ತಾ? ಸರಿ, ನಾನು ಬರ್ತೀನಿ ಅಜ್ಜಮ್ಮ. ಹುಷಾರು ಕಂಡರೆ. ಅಲ್ಲ, ಈ ಮಹೇಶ ಯಾಕೆ ಇದಕ್ಕಿದ್ದಂಗೆ ಹೊರಟ್ಬಿಟ್ಟ? ಅಯ್ಯೋ, ಏನೋ ಓದ್ಕೊಳ್ಳೋದಿದೆ ಅಂತ ಹೇಳದ್ನಲ್ಲ ಅವನು. ಹಾಗಿದ್ರೆ ಹಾಗಿದಾಗೆ ಹೋಗ್ಬೇಕಿತ್ತು. ಮನೆಯವ್ರೆ ಯಾಕೆ ಬಂದ? ಅಯ್ಯೋ, ಸಿದ್ದಯ್ಯನ ಮುಖ ನೋಡದ್ನಲ್ಲ, ಇನ್ ಅದಮ್ಮ ಬೇಜಾರು ಮಾಡ್ಕೊಳತ್ತೆ ಅಂತ ಅವನ ಮುಖ ಬಂದು ತೋರ್ಸ್ಬಿಟ್ಟು ಹೋದ. ಮತ್ತೆ ಅದೇನೋ ಮರ್ತಿದ್ದೀನಿ ಅಂದ. ಮರ್ತಿರೋದನ್ನ ಇವಳ ಹತ್ರ ಇಸ್ಕೊಂಡು ಹೋಗಿರ್ತಾನೆ. ಏ ದಡ್ಡ, ಅವೆಲ್ಲ ನಿನ್ಗೆ ಅರ್ಥ ಆಗಲ್ಲ ಬಿಡು. ಅಥವಾ ಅರ್ಥ ಆಗಿ ಸುಮ್ಮನೆ ಕೇಳ್ತೀಯ ಹೆಂಗೆ? ಅದಕ್ಕೆ ಕಣಪ್ಪ ಹೇಳೋದು, ಗಂಡ ಹೆಂಡತಿ ಇಬ್ರು ಒಂದಾಗೋವರೆಗೂ ಒದ್ದಾಟ. ಒಂದಾಗ್ಬಿಟ್ರೆ ಆಮೇಲೆ ಇಬ್ರು ಒಂದೇ. ಗೌರಿ, ನಿನ್ ಗಂಡ ಹಿಂಗ್ ಬಂದು ಹಿಂಗ್ ಹೋಗ್ಬಿಟ್ಟ ಅಂತ ಆಮೇಲೆ ಓ ಅಂತ ಅಳ್ತಾ ಕೂತ್ಕೊಂಡ್ಬಿಡ್ಬೇಡ. ಆ ಹಗನಗ್ತಾ ಇರ್ಬೇಕು ಕಣೆ ಜೀವನದಲ್ಲಿ. ಅಪ್ಪ, ಅದೇನೋ ಸ್ವಲ್ಪ ತೋಟದ ಲೆಕ್ಕಾಚಾರ ಮಾಡ್ಬೇಕು, ನಡಿ. ಆಮೇಲೆ ಅವನ್ ಬೋರಯ್ಯ ದುಡ್ಡು ಕೊಟ್ನ? ನೀವೆಲ್ಲ ನಿಮಗೆ ಬೇಕಾದಾಗ ಅರ್ಥ ಮಾಡ್ಕೋತಾ ಇದ್ದೀರಾ ಅಜ್ಜಮ್ಮ, ಆದ್ರೆ ನಿಜವಾದ ಅರ್ಥ ನನಗೆ ಗೊತ್ತ.